ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರದ ವಿಸರ್ಜಿಸಿ ಭಕ್ತಿ ಸಮರ್ಪಿಸಿದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ವಿವಿಧ ಏರಿಯಾಗಳಲ್ಲಿ ವಿವಿಧ ಭಂಗಿಯ ಗಣೇಶನ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಹೀಗೆ ಗಣೇಶನ ಉತ್ಸವ ಆಚರಣಾ ಸಮಿತಿಯಿಂದ 3 ಹಾಗೂ 5 ದಿನಗಳ ಕಾಲ ಗಣೇಶನ ಮೂರ್ತಿಗೆ ವಿಶೇಷ ಪೂಜೆ ಹೋಮ ಹವನಾದಿಗಳನ್ನ ನಡೆಸಲಾಗುತ್ತಿದೆ. ಇನ್ನು 2ನೇ ದಿನದಂದು ಕೆಲ ಏರಿಯಾಗಳಲ್ಲಿ ಅನ್ನಸಂತರ್ಪಣೆ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗಿದೆ. ನಕ್ಷತ್ರ ರಾಶಿಗಳನ್ನು ಹೇಳ್ಕೊಳ್ರಿ. ಮಮ ಶ್ರುತಿ ಸ್ಮೃತಿ ಪುರಾಣೋಕ್ತ ಪುಣ್ಯ ಫಲ ಪ್ರಸಾದ ಅವರ ಹೆಂಡತಿ ಮತ್ತು ಮಕ್ಕಳು ಎಲ್ಲರ ಹೆಸರನ್ನ ಹೇಳ್ಕೊಡ್ರಿ. ಮುಕ್ತಿಶ ಸಹಸ್ರ ಮೋದಕ ಗಣ ಹೋಮ ಪುಣ್ಯ ಫಲ ಆರೋಗ್ಯ ಭಾಗ್ಯ ವಿದ್ಯಾ ಬುದ್ಧಿ ಪೂರ್ವಕ ಮನಃಶಾಂತಿ ಗೃಹಶಾಂತಿ ಪೂರ್ವಕ ಉತ್ತಮೋತ್ತಮ ಮನಸ್ಸಂಕಲ್ಪಿತ ಸರ್ವ ಕಾರ್ಯ ವಿಜಯ ಪ್ರಾಪ್ತ್ಯರ್ಥಂ ಭದ್ರ ದ್ರವ್ಯದಾಂ ಪೂರ್ಣಾಹುತಿಂ ಘೋಷ್ಯಾಮಿ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮ ಯವಸ್ಥಾ
ಲಕ್ಷ್ಮೀಮಾಯ ಮಾಯ ರಮಾಂದೇ ಸಂಶ್ರಮ ಪ್ರಾಶನಂ ಮಾಡಿರ್ತಾರ ಸಿದ್ಧಲಿಂಗಪ್ಪ ಚೌಕಿಯ ಮೂರನೇ ಕ್ರಾಸು ಎಚ್ ಆರ್ ವಿ ಚಾ ರಾಜ ಯುವಕ ಮಂಡಳಿ ಅವರ ವತಿಯಿಂದ ಶ್ರೀ ವಿನಾಯಕ ಚತುರ್ಥಿಯ ಗಜಾನನ ಉತ್ಸವ. ಇದು ಐದನೇ ವರ್ಷದ ವಾರ್ತಿಕೋತ್ಸವ. ಎಲ್ಲ ಓಣಿ ಹುಡುಗರು, ಹಿರಿಯರು, ದೈವಸ್ಥರು, ಯುವಕ ಸಂಘದವರು, ಅಂಬೇಡ್ಕರ್ ಯುವಕ ಸಂಘದವರು ಎಲ್ಲರೂ ಸೇರಿ ನಾವು ವಿಜೃಂಭಣೆಯಿಂದ ಮಾಡ್ತಿದ್ವಿ. ಈ ದಿನ ಎರಡನೇ ದಿನ ನಾವು ಇಲ್ಲಿ ಎಲ್ಲರಿಗೆ ಅನ್ನ ಸಂತರ್ಪಣೆ ಇದೆ. ಎಲ್ಲರೂ ಭಕ್ತಾದಿಗಳು ಬಂದು ನಮ್ಮ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹುಡುಗರು ಹಗಲು ರಾತ್ರಿ ಭಾಳ ಕಷ್ಟಪಟ್ಟು ಒಳ್ಳೆ ಚೌಕಿಗೆಲ್ಲ ಒಳ್ಳೆ ಇದಾಗಲಿ ಅಂತ, ಶಾಂತಿ ಸುಖ ಶಾಂತಿ ಆಗಲಿ ಅಂತಂದು ಎಲ್ಲರೂ ಚೆನ್ನಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ತಿಂಗಳಿಂದ ಇವರು ಇದನ್ನು ಡೆಕೋರೇಷನ್ನು ಆಗಲಿ, ಗಣಪತಿ ಆಗಲಿ, ಯಾವುದೇ ಆಗಲಿ ಸ್ವಂತ ಜವಾಬ್ದಾರಿ ತೊಗೊಂಡು ಯುವಕ ಸಂಘದ ಬರೀ ಯುವಕ ಹುಡುಗರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಬಾಪೂಜಿ ಇದು ಶ್ರೀರಾಮ ಭಜನಾ ಮಂಡಳಿಯಿಂದ ಮತ್ತು ಆಮೇಲೆ ಅಂಬೇಡ್ಕರ್ ಯುವಕ ಸಂಘದಿಂದ ಎಲ್ಲರೂ ನಾವು ಸಪೋರ್ಟ್ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ಸೌಕರ್ಯಗಳನ್ನು ಕೊಟ್ಟು ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೇವೆ. ಓಣಿಯಲ್ಲಿ ಎಲ್ಲ ಈ ಗಜಾನನ ನಮಗೆ ಗಣಪತಿ ನಮಗೆ ಎಲ್ಲರಿಗೂ ಸುಖ ಶಾಂತಿ ಆಶೀರ್ವಾದ ಕೊಡಲೆಂದು ಬೇಡಿಕೊಳ್ಳುತ್ತೇವೆ. ಇದಕ್ಕೆ ಎಚ್ ಆರ್ ವಿ ಚಾ ರಾಜ ಅವರ ಯುವಕರಿಗೆ ಹೆಚ್ಚಿಗೆ ಸಪೋರ್ಟ್ ಮಾಡಿದವರು ಸಲೀಂ ಬಾಯ್, ಉಮೇಶ, ಆಮೇಲೆ ಪ್ರಸಾದ್ ಬಾಯ್, ಆಮೇಲೆ ಭೀಮಾ ಕೃಷ್ಣಪ್ಪ, ಗೋವಿಂದ ಎಲ್ಲರೂ ಸೇರಿ ಯುವಕ ಸಂಘದ ಹುಡುಗರ ಹೆಸರು ವಿನಯ್ ಕುಮಾರ್, ರಾಕೇಶ, ಹರ್ಷ, ಚಿಂಟು, ಸುಹಾಸ್ ಮತ್ತು ಮಂಜುನಾಥ, ಪವನ್ ಕುಮಾರ್, ಕೊಲ್ಲಾಪುರಿ ಎಲ್ಲರೂ ಸಹಕರಿಸಿ ನಮ್ಮಲ್ಲಿ ಯಾವುದೇ ಜಾತಿ ಮತ ಯಾವುದಿಲ್ಲ, ಎಲ್ಲರೂ ಒಂದೇ ಜಾತಿ ಅಂತ ಏರ್ಪಾಡು ಮಾಡಿ ನಮಗೆ ಸಲೀಂ ಬಾಯಿ ಅವರು ಭಾಳ ಸಪೋರ್ಟ್ ಮಾಡಿ ಹಗಲು ರಾತ್ರಿ ಆ ಹುಡುಗರ ಜೊತೆಗೆ ಒಳ್ಳೆ ಯುವಕರು ಅಡ್ಡಾಡ್ದಂಗೆ ಅಡ್ಡಾಡಿ ಎಲ್ಲ ರೀತಿಯಿಂದ ಗಣಪತಿ ತರೋದಾಗಲಿ ವಿಸರ್ಜನೆ ಮಾಡೋದಾಗಲಿ ಪ್ರತಿಯೊಂದಕ್ಕೂ ಹುಡುಗರಿಗೆ ಹುಮ್ಮಸ್ಸು ತುಂಬಿ ಒಟ್ಟು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಗಣಪತಿ ಎಚ್ ಆರ್ ವಿ ಅವರಿಂದ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇವೆ. ನೀವು ತಗೊಂಡು ಬಿಟ್ಟಿದ್ದಾರೆ ಇಲ್ಲೇ ನಿಮಗೆ ಊಟ ಮಾಡೋ ಗಣಪತಿ ಮುಂದೆ ಅಲ್ಲ ಯಾರು ಊಟ ಮಾಡಿದ್ರ ಹೊಸಪೇಟೆ ನಗರದ ಆಕಾಶವಾಣಿ ರಸ್ತೆಯಲ್ಲಿ ಬರುವ ಸಿದ್ಧಾರೂಢರ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರವಚನ ಕೈಗೊಳ್ಳಲಾಗಿತ್ತು.
ಅದೇ ರೀತಿ ಸಿದ್ದಾರೂಢರ ಭಾವಚಿತ್ರದ ಮೆರವಣಿಗೆ ನಡೆಸಿದ ಬಳಿಕ ಪ್ರವಚನ ಸೇರಿದಂತೆ ಭಕ್ತಿ ಗೀತ ಗಾಯನ ನಡೆಸುವ ಮೂಲಕ ಸಿದ್ದಾರೂಢರನ್ನ ಸ್ಮರಿಸಲಾಯಿತು. ಪ್ರವಚನ ಸಂಪತ್ತು ಆ ಒಳಗಿರ್ತಕ್ಕಂತ ಸಂಪತ್ತು ನೀನು ಒಳಗೆ ನೋಡೋಣ
ನಾನು ಮಾತಾಡ್ಕೆತ್ತೀನಿ, ನೀನು ಮಾತಾಡಿದ ಮೂರು ಗುಣ ಇರು ಅಂತ ಹೇಳಿದ್ರು ಸಿದ್ಧಾರ್ಮಠ ಗುರುನಾಥ ಅವರಿಗೆ. ಅವ್ ನ್ಯಾಯ ಇರುತ್ತೆ ಕೋರ್ಟ್ನೊಳಗ, ಕೋರ್ಟ್ನೊಳಗೆ ಕೇಳ್ತಾರ ಈ ಮಠ ಯಾರು ಅಂತ ಕೇಳ್ತಾರ ಸಿದ್ಧಾರ್ಮಠರಿಗೆ. ಕೊನೆಯ ಒಂದು ಕೋರ್ಟ್ ಅದು ಡಿಸಿಷನ್, ಕೋರ್ಟ್ ಡಿಸಿಷನ್ ಜಡ್ಜ್ಮೆಂಟ್ ಒಳಗೆ ಏನ್ ಹೇಳ್ತಾರ, ಇದು ಮಠ ಯಾರಿದು ಅಂತ ಕೇಳ್ತಾರ ಅವರು. ಸಿದ್ಧಾರ್ಮಠ ಅಂತಾರ ಇದು ಮಠ ಭಕ್ತರದಪ್ಪ ಅಂತಾರ ಅವರು, ಇದು ಮಠ ಭಕ್ತರದು. ಮತ್ತೆ ಇದು ಮಠದೊಳಗಿರ್ತಕ್ಕಂಥ ಆಸ್ತಿ ಅದು ಏನು ಯಾರಿಗೆ ಹೇಳ್ಬೇಕಂತ ಕೇಳ್ತಾರ. ಎಲ್ಲಾ ಭಕ್ತರು ತಂದು ಕೊಟ್ಟಿದ್ದು ಭಕ್ತರದ, ನಂದೇನೂ ಅಲ್ಲ. ನಮ್ದು ಏನಪ್ಪ ಸ್ವಂತದ್ದು ಅಂದ್ರೆ ಒಂದು ಮಹಿ ಒಂದು ಪಾಯಣ ಬಿಟ್ಟು ಮತ್ತೇನಿಲ್ಲ ಅಂತ ಹೇಳಿದ್ರು ಸಿದ್ಧಾರ್ಮಠ ಕೋರ್ಟ್ ಒಳಗೆ. ಅದಕ್ಕೆ ಜಡ್ಜ್ ಅಂದ್ರು ನೋಡಿ ಇಷ್ಟು ನೀರಾವರಿ ಅದನ್ನ ಸದ್ಗುರು ಇವ ಇಷ್ಟಿದ್ರು ಕೂಡ ಇದು ಯಾವ್ದು ನಂದಲ್ಲ, ಮಹಿ ಒಂದು ಪಾಯಣ ಬಿಟ್ಟು ಏನಿಲ್ಲ ಅಂತಕ್ಕಂತ ಮಾತು ಹೇಳ್ತಾನ. ಇದು ಅವ್ರು ಹೇಳಿದಂಗ ಮಠ ನಡೀಬೇಕಂತೇಳಿ ಜಡ್ಜ್ಮೆಂಟ್ ಆತ. ಎರಡೂ ಕೂಡ ಅವ್ರು ಜಗಳ ಮಾಡಿದ್ರು ಪಟೇಲರು ಒಂದು ಪಂಚಮ ಶಾಲೆ ಕುದುರು ಜಗಳ ಮಾಡಿದಾಗ. ಇದು ಯಾರಿಗೆ ಯಾವಾಗ ಮಠ ಅಂದಾಗ ಅವ್ರು ಸಿದ್ಧಾರ್ಮಠ ಹತ್ರ ಗುರುನಾಥ ನೋಡ್ರಿ ಇದಕ್ಕೆ ಉತ್ತರಾಧಿಕಾರಿ ಆಗ್ಬೇಕಂತ ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ಅವ್ರನ್ನ ಮಠಕ್ಕೆ ಮಾಡಿದ್ರು ಕೂಡ ಅವ್ರು ವೇತನ ಕೊಡಿಲ್ಲ. ಗೌರ್ಮೆಂಟ್ ಸಭಾವ ಇತ್ತಲ್ಲ, ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು ಅಂದ್ರ ಅವ್ರನ್ನ ಮಠದ ಮರಿಯನ್ನಾಗಿ ಸ್ವೀಕಾರ ಮಾಡಿದ್ರು. ಎಲ್ಲಾ ಉಸ್ತುವರಿ ಕಮಿಟಿ ಅಂತಕ್ಕಂಥದ್ ಮಾಡ್ಕೊಂಡು ಅವರು ಕಮಿಟಿ ಅಂತ ಮಾಡ್ಕೊಂಡು ಯಾಕೆ ಗುರುನಾಥ ನೋಡಿ ಮಾತಾಡಕ್ ಇದ್ದಿಲ್ಲಲ್ಲ, ಮೌನ ಆಗಿದ್ದಲ್ಲ. ಅದಕ್ಕೆ ಇದು ಮಠ ನಡೆಸಲು ಹೋದಾಗಲ್ಲ ತಿಳ್ಕೊಂಡು ಗೌರ್ಮೆಂಟ್ ಏನ್ ಮಾಡ್ತೇವೆ ಅವ್ರನ್ನ ಮರಿಯಾಗಿ ಸ್ವೀಕಾರ ಮಾಡಿಸಿ ಮಠಕ್ಕೆ. ಎಲ್ಲ ಉಸ್ತುವಾರಿ ಗೌರ್ಮೆಂಟ್ ಮಾಡ್ಕೊಂಡು ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ಕಮಿಟಿಯಿಂದ ನಡೀತಾ ಇದೆ. ಅದಕ್ಕೆ ಸಿದ್ಧಾರ್ಮಠರಿಗೆ ಏನ್ ಮಾಡಿದ್ರು ಅಂದ್ರೆ ಆ ಕೋರ್ಟ್ ನೊಳಗ ಅವ್ರ ಒಬ್ಬ ಲಾಯರ್ ಅವ್ರ ಎರಡು ಜೊತೆಗೆ ಕರ್ದು ಹೇಳ್ತಾರ ಏನು ಕೇಳ್ತಾರ, ಅವೊಬ್ಬ ಸತ್ ಬಿಟ್ರ ಇದು ನ್ಯಾಯ ಬಗೆ ಇರುತ್ತ ಅಂತ ಸಿದ್ಧಾರ್ಮಠ ಸಾಯಿ ಬಿಡ್ರಿ ಮೊದ್ಲು ಅಂತ ಹೇಳಿದ್ರು ಒಬ್ಬ ಲಾಯರ. ಯಾಕೆ ನ್ಯಾಯ ಇರೋದು ಅವ್ನ ಸಂಬಂಧ ಐತದ, ಸಿದ್ಧಾರ್ಮಠ ಅಪ್ಪನ ಸಂಬಂಧ ನ್ಯಾಯ ಇದೆ, ಅವ ಇಲ್ಲದ ನ್ಯಾಯ ಬಿಡ್ರಿ ಅಂದ್ರೆ ನ್ಯಾಯ ಎಲ್ಲ ಬಗೆ ಬಿಡುತ್ತ ಅಂತ ಹೇಳಿದ್ರು ಲಾಯರ್. ಅದಕ್ಕೆ ಅವ್ರು ಏನ್ ಮಾಡಿದ್ರ ಅಂದ್ರ ಅವ್ ಅವ್ ಭಕ್ತರೆ ನೋಡ್ರಿ ಜ್ಞಾನ ಎಷ್ಟು ಜ್ಞಾನ ಹೇಳ ಅವ್ರು ಜ್ಞಾನ ತಿಳ್ಕೊಂಡಿರ್ತಕ್ಕಂಥ ಶಿಷ್ಯತ್ರ ವಿಷ ಕೊಡ್ತಾರ ವೈದ್ಯ ವಿಷ ಕುಡೀನಿ ಅಂತ ಹೇಳಿ. ನೋಡ್ರಿ ನಾನು ವಿಷ ಕುಡಿ ನನಗೆಲ್ಲ ಕುಡಿತೀನಿ ಕೊಡ್ರಿ ಕುಡಿದು ಮತ್ ಹೇಳ್ತಾರ ಅವ್ರು ವಿಷ ಕುಡಿಸಿದ್ರ ಅವ್ರಿಗೆ ಎರಡು ಸಮಯದಲ್ಲಿ ಕೂಡಿ ವಿಷ ಕುಡಿಸಿ ಆ ಇವರೆಲ್ಲ ಒಂದು ವಿಷದ ಒಂದು ಪ್ರಾಯಸದೊಳಗ ತ್ರಾಸ ಕೊಡಕತ್ತಾರ ಅವ್ರು ಇಬ್ರು ಜಗಳಕತ್ತಾರ ಮಠ ನನಗೆ ಬೇಕು ನಮ್ಮ ಸಮಾಜಕ್ಕೆ ಬೇಕು ನಮ್ಮ ಸಮಾಜಕ್ಕೆ ನೀವಿಬ್ರು ಪಡೆದಾಡ ನೋಡ್ರಿ ನೀವು ಯಾರೋ ಸಮಾಜದವ್ರು ಹೊಂದಾ ಅಂದ್ರ ನಾ ಇನ್ನ 25 ವರ್ಷ ಬದುಕ್ತೀನಿ ವಿಷ ಕುಡಿದ್ರು ಬದುಕ್ತೀನಿ ಅಂತಾರ ಅವರು ಆದ್ರೂ ಯಾರೋ ಸಮಾಜದವ್ರು ಒಂದಾಗುದಿಲ್ಲ. ಇಷ್ಟು ಹೇಳಿ ಹೊಸಪೇಟೆ ವಿಕಾಸ ಯುವಕ ಮಂಡಳಿಯಿಂದ ಸ್ಥಳೀಯ ವಡಕರಾಯ ದೇಗುಲದ ಮುಂಭಾಗದಲ್ಲಿ ಸಾರ್ವಜನಿಕ ವಲಯಕ್ಕೆ ಉತ್ತಮ ಸಂದೇಶ ಸಾರುವ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ವರ್ಷ ಅಕ್ಷರ ಗಣಪನನ್ನ ಕೂರಿಸಿ ದೇಶದಲ್ಲಿ ಅನಕ್ಷರತೆ ನಿವಾರಣೆಯ ಕುರಿತಾಗಿ ಸೂಚನೆ ಸಾರಿದ್ದಾರೆ. ಹೊಸಪೇಟೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಮಕ್ಕಳಿಂದ ಗಣೇಶನ ಮೂರ್ತಿಯ ಮೇಲೆ 51,000 ಸಾರಿ ಓಂ ಗಂ ಗಣಪತಿಯೇ ನಮಃ ಎಂಬ ಸ್ತೋತ್ರ ಬರೆಸಲಾಗಿದೆ. ಇದು ವಿಕಾಸ ಯುವಕ ಮಂಡಳಿಯಿಂದ 40ನೇ ವರ್ಷದ ಗಣೇಶನ ಉತ್ಸವ ಆಚರಣೆಯಾಗಿದ್ದು ಎಲ್ಲರ ಗಮನ ಸೆಳೆದಿದೆ. ಸಂಪತ್ತಾಡ
ಹೊಸಪೇಟೆಯ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಗೋಸಲ್ ಬಸವರಾಜ್, ವಿಕಾಸ್ ಯುವಕ ಮಂಡಳಿ ಅಧ್ಯಕ್ಷರು. ವಿಕಾಸ್ ಯುವಕ ಮಂಡಳಿಯು ಈ ವರ್ಷ 40ನೇ ವರ್ಷದ ತನ್ನ ಗಣೇಶ ಉತ್ಸವವನ್ನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಅದರ ಅಂಗವಾಗಿ ಈ ವರ್ಷ ಅಕ್ಷರ ಗಣಪ ಎಂಬ ಹೆಸರಿನ ಮೂಲಕ ಗಣೇಶನ ಮೂರ್ತಿಯ ಮೇಲೆ ಓಂ ಗಂ ಗಣಪತಾಯ ನಮಃ ಎಂಬ ಸ್ತೋತ್ರವನ್ನು 51,000 ಸ್ತೋತ್ರವನ್ನು ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಆಸಕ್ತ ಮಹಿಳೆಯರು ಹಾಗೂ ಯುವಕರಿಂದ ಈ ವರ್ಷ ಗಣೇಶನ ಮೂರ್ತಿಯ ಮೇಲೆ ಸ್ತೋತ್ರವನ್ನು ಬರೆಸಿ ಸುಂದರವಾಗಿ ಅಲಂಕಾರಗೊಳಿಸಲಾಗಿದೆ. ಈ ಒಂದು ಕೆಲಸವನ್ನು ವಿಕಾಸ್ ಯುವಕ ಮಂಡಳಿಯು ಪ್ರತಿ ವರ್ಷ ಕೂಡ ತನ್ನ ಗಣೇಶ ಉತ್ಸವವನ್ನು ವಿಭಿನ್ನವಾಗಿ ಮತ್ತು ಸಂಸ್ಕೃತಿ ಪರಂಪರೆ ಬೀರುವಂತಹ ಆಚರಣೆಯನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ವಿಕಾಸ್ ಯುವಕ ಮಂಡಳಿ ಕೂಡ ಸತತ ಪ್ರಶಸ್ತಿಗಳನ್ನು, ಅತ್ಯುತ್ತಮ ಸಾರ್ವಜನಿಕ ಗಣೇಶ ಎಂಬ ಪ್ರಶಸ್ತಿಗಳನ್ನು ಪಡೆಯುವುದರ ಮೂಲಕ ತಿಲಕರ 100ನೇ ವರ್ಷದ ಹುಟ್ಟುಹಬ್ಬದ ಸ್ಮರಣೆಯ ಪ್ರಯುಕ್ತವಾಗಿ ತಿಲಕ ಪ್ರಶಸ್ತಿಗಳನ್ನು ಕೂಡ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಗಳಿಗೆ ನೀಡುತ್ತಾ ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಮಂಡಳವು ಎಲ್ಲ ಸಾರ್ವಜನಿಕ ಗಣೇಶ ಉತ್ಸವ ಅತ್ಯುತ್ತಮ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಗಳಿಗೆ ನೀಡ್ತಾ ಇದೆ ಅಂತೇಳಿ ಈ ಮೂಲಕ ನಾನು
ಸಲ್ಲಿಸಲು ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲರೂ ಸಹ ಅಕ್ಷರ ಗಣಪನ ದರ್ಶನ ಪಡೆಯಲು ಎಲ್ಲರೂ ಸಹ ವಡಕರಾಯ ತೇರು ಮುಂಭಾಗದಲ್ಲಿ ಮೇನ್ ಬಜರಲ್ಲಿ ಬಂದು ಗಣೇಶನ ದರ್ಶನವನ್ನು ಪಡಿಬೇಕಂತೇಳಿ ಈ ಒಂದು ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ದಿನಾಂಕ 7ರಂದು ನಗರದ ವಿವಿಧ ಭಾಗಗಳಲ್ಲಿನ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗಿತ್ತು. ಅದೇ ರೀತಿ ಪೂಜೆಗೆ ಆಗಮಿಸಿದವರಿಗೆ ಅನ್ನಪ್ರಸಾದ ನೀಡಿ ಸತ್ಕರಿಸಲಾಗಿ ರಾತ್ರಿ ವೇಳೆ HLC, LLC ಹಾಗೂ ಬಸವ ಕಾಲುವೆಗೆ ತೆರಳಿ ಗಣೇಶನ ಮೂರ್ತಿಗಳನ್ನ ವಿಸರ್ಜಿಸಿ ಭಕ್ತಿ ಸಮರ್ಪಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದ ಕಾಲುವೆಯಲ್ಲಿ ವಿಸರ್ಜಿಸಿ ಭಕ್ತಿ ಸಮರ್ಪಿಸಿದ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.